वंदे मातरम स्वयं सेवा संस्थे रणेबेलूर इवर वत प्रति वर्ष नडसकोत बंद गणेशोत्सव कार्यक्रम एला दृश्य माध्यम पत्रिका माध्यम नमस्कार वंदे मातरम स्वयं सेवा संस्थे रणेबेलूर इवर वत प्रति वर्ष ना आयोजन बंदी गणेशोत्सव गणेशोत्सव 15 वर्ष वार्षिकोत्सव तवेल नोड़े अयोध्याधिपति मर्यादा पुरुषोत्तम प्रभु श्रीरामचंद्रन राम मंदिर यह राम मंदिर रणेबेलूर अति विस्तार ऐन अयोध्या नगर ऐन निर्माण आगता है अदे मादरी अदे वो आर्मिचर अदे कलाकृति रणेबेलूर जनते तोपड़े अम्मा कमिटी एला सदस्य ध्येय आगे इवतु इन किलवे दिन गणेशोत्सव कार्यक्रम इोद्रे सुमार एरूवरेकाल सुमार 45-50 जन कला भव्यवाद मंटप निर्माण आगता है इन दिन इन संपूर्ण सार्वजनिक दर्शन के मुक्त तवेल गमन राम मंदिर ऐन अली वीर्ण ऐति अदे वीर्ण अली 100% वीर्ण अदर वो 30% अंदर अद्कींत अस्ट दौडदा निर्माण मोलू अदे समय अदे स्थल बे अद्रद पर्सेंट वीर्ण ना अदन्न तोरिसिदीवि सार्वजनिकरिगे मुक्तवागि ओळगडे दर्शनक्के अवकाश इरुत्ते अदु अल्लदे 21 अडि मण्णिन गणेश हागू राम श्रीराम हागू सीता माता लक्ष्मण शत्रुघ्न भरत हनुमंत इवरेल्ल मण्णिन मूर्तिगळु इर्तवु सुमारु 1 एकरे प्रदेश इरबहुदु ई प्रदेशदल्लि ई भव्यवाद मंटप इरुत्ते यह मंटप जो ऐन प्रभु श्रीरामचंद्र जनन हिड़ू और शरायन जीव त्यागू जीवन नड़दीरतक प्रमुख घटने तुम्हें राम मंदिर बेस ऐति आ बेसन कला कलाकृति अदर अड़ी बरह ताव नोड़बू अदे रीति ऐन 12 शतमानी विक्रमादित्य निर्माण राम मंदिर हिड़ू प्रधानमंत्री नरेंद्र मोदी योगी आदित्यनाथ सेरी विश्व हिंदू परिषत् भजंग संघटक सेरी सार्वजनिक देणी पड़े आ देणी हणदी इवते राम मंदिर निर्माण आगे अलीवर्गू नड़द प्रमुख घटने तेल कलाकृति नोड़बू इवत राम मंदिर केवल नमगस्टे राम मंदिर तीर्पू आ तीर्प नर राम मंदिर कटव ना नोड़ता अद्क जीवलू बलिदान आदू होराटू अद्रो गोर्मेंटू अद्रो गोर्मेंट रचने सवरारु देवालय सर्वनाश आगे अगर यहा पठ्यपुस्तक यहा इतिहास ना हुड़क्रे सिगदे नेने बिद्दवु अदन्न मनस्थिति इवत्तिगे यारिगू इल्ल नम्म संस्थे वतियिंद एष्टु साध्यनो अष्टु माहितियन्न कले हाकोदर जोतेगे इदक्केल्ल मीडिया मास्टर राघवेंद्र सरवर भाला सहकार महिता कले हाकड़े अदे रीति नम इंद्रण
ಕಲಾವಿದರು ಈ ಒಂದು ಮಂಟಪ ಭವ್ಯವಾದ ಮಂಟಪ ನಿರ್ಮಾಣ ಮಾಡಕ್ಕೆ ನಮ್ಮ ಪ್ರತಿ ವರ್ಷದ ಗಣೇಶೋತ್ಸವದ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷನೂ ಸಹಕಾರ ಮಾಡ್ತಾ ಇರತಕ್ಕಂತ ಇಂದ್ರಣ್ಣ ಅವರು ಕೂಡ ಇದಕ್ಕೆ ಬಹಳ ಹಿನ್ನೆಲೆಯಾಗಿ ನಿಂತುಕೊಂಡು ಈ ಒಂದು ನಿರ್ಮಾಣ ಮಾಡಕ್ಕೆ ಸಹಕಾರ ಆಗಿದ್ದಾರೆ ಹಾಗಾಗಿ ಅಂತ ಇತಿಹಾಸಗಳನ್ನು ಇವತ್ತು ನಾವು ಬಂದಂತ ಸಾರ್ವಜನಿಕರಿಗೆ ಬೇರೆ ರಾಮ ಮಂದಿರ ನೋಡೋದಲ್ಲ ರಾಮನ್ನ ನಾವು ಯಾಕೆ ಆರಾಧ್ಯ ದೈವ ಮಾಡ್ಕೊಂಡಿವಿ ಅನ್ನೋದಕ್ಕೆ ಸಂಪೂರ್ಣ ರಾಮಾಯಣ ಐತಿ ರಾಮ ಮಂದಿರ ನಮ್ಮ ಹಿಂದೂಗಳಿಗೆ ಎಷ್ಟು ಪ್ರತೀಕ ಅನ್ನೋದಕ್ಕೆ ಈ ಹೋರಾಟದ ಸಂಪೂರ್ಣ ಚಿತ್ರಣ ಐತಿ ಹಾಗಾಗಿ ಇದು ಅಲ್ಲದೆ ಇನ್ನು ಅನೇಕ ಒಂದು ಮಾಹಿತಿಗಳನ್ನು ಕಲೆ ಹಾಕೋದ್ರ ಜೊತೆಗೆ ಇವತ್ತು ಸಾರ್ವಜನಿಕ ದರ್ಶನಕ್ಕೆ ನಾವು ಇದನ್ನು ಅತಿ ಶೀಘ್ರದಲ್ಲೇ ತೆರವುಗೊಳಿಸ್ತೀವಿ ಹಾಗಾಗಿ ಇವತ್ತು ಗಣೇಶನ ಹಬ್ಬ ತಾವೆಲ್ಲ ಗಮನಿಸಿರ್ಬೋದು 18-19 ಅಂತಂದು ಇಡಗುಂಜಿ ಮಹಾಗಣೇಶ ಮಹಾಗಣಪತಿಯ ಟ್ರಸ್ಟ್ನವರು ಹೇಳಿದಾಗೆ ಹಾಗೂ ಕೆಲವು ಹಿರಿಯರು ಹಾಗೂ ಗುರುಗಳ ಒಂದು ಮಾಹಿತಿ ಮೇರೆಗೆ ನಾವು 19 ತಾರೀಕಿಗೆ ಈ ಗಣೇಶೋತ್ಸವವನ್ನು ಆಚರಿಸಬೇಕು ಅಂತಂದು ನಿರ್ಧಾರ ಮಾಡಿದ್ದೇವೆ 19 ಅಕ್ಟೋಬರ್ 14 ತಾರೀಕಿಗೆ ವಿಸರ್ಜನೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ ಅದರ ಮಧ್ಯೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅದನ್ನು ಮತ್ತೊಮ್ಮೆ ತಮ್ಮ ಒಂದು ಪತ್ರಿಕಾಗೋಷ್ಠಿ ಕರೆಯೋದ್ರ ಮೂಲಕ ಅದನ್ನು ತಿಳಿಸ್ಕೊಡ್ತೀವಿ ಅದೇ ರೀತಿ ತಾವೆಲ್ಲ ಗಮನಿಸಿರುವುದಾಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಜರುಗ್ತವೆ ಅವನ್ನು ಇನ್ನೂ ಸಿದ್ಧತಾ ಹಂತದಲ್ಲಿರೋದ್ರಿಂದ ತಾವೀಗ ತಮ್ಮ ಕಣ್ಣಿಗೆ ಏನು ಕಾಣಿಸುತ್ತೆ ಅದನ್ನು ಮಾತ್ರ ನಾನು ಹೇಳಿದ್ದೀನಿ ಹಾಗಾಗಿ ಇದು ಸಾರ್ವಜನಿಕರು ಇದನ್ನು ಪ್ರತಿ ವರ್ಷನೂ ಗಣೇಶನ ಹಬ್ಬದ ದಿನದಿಂದ ಬಂದು ವಾಪಸ್ ಹೋಗ್ತಾರೆ ಬೇರೆ ಬೇರೆ ಊರಿಂದ ಬಂದು ವಾಪಸ್ ಹೋಗ್ತಾರೆ ಹಾಗಾಗಿ ಅದು ಆಗಬಾರ್ದು ತಮ್ಮ ಎಲ್ಲ ದೃಶ್ಯ ಮಾಧ್ಯಮಗಳ ಮೂಲಕ ಪತ್ರಿಕಾ ಮಾಧ್ಯಮಗಳ ಮೂಲಕ ನಾನು ವಿಶೇಷ ಸೂಚನೆಯನ್ನು ಕೊಡೋದೇನಪ್ಪ ಅಂದರೆ ತಾವುಗಳು ಸಂಪೂರ್ಣವಾಗಿ ಇದನ್ನು ಈ ಒಂದು ಕಲಾಕೃತಿಯನ್ನು ರಾಮನ ಇತಿಹಾಸವನ್ನು ತಾವು ತಿಳ್ಕೊಬೇಕಾದ್ರೆ ನೋಡ್ಬೇಕಾದ್ರೆ ಆನಂದಿಸ್ಬೇಕಾದ್ರೆ 20 ತಾರೀಕಿಂದ ನಂತರ ತಾವು ಬಂದು ಇದನ್ನು ಸವಿಬೇಕಂತಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅದೇ ರೀತಿ ಏನು ಇವತ್ತು ರಾಣೇಬೆನ್ನೂರಿನ ಎಲ್ಲ ಜನತೆಗೆ ಎಲ್ಲ ಗಣೇಶನ ಮಂಟಪದ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆ ಎಲ್ಲರೂ ಎಲ್ಲ ರೀತಿಯಿಂದನೂ ಒಂದೊಂದು ರೀತಿ ಸಹಕಾರ ಮಾಡ್ಕೊಂತ ಬಂದಿದ್ದಾರೆ ಈ ಕಲಾಕೃತಿ ನಿರ್ಮಾಣ ಆಗೋದ್ರೆ ಎಷ್ಟೋ ಜನ ಅವರವ್ರ ಸೇವೆ ಸಲ್ಲಿಸಿದ್ದಾರೆ ನಮ್ಮ ವಂದೇ ಮಾತರಂ ಸಂಸ್ಥೆ ಎಲ್ಲ ಸದ್ಭಕ್ತರು ಇದಕ್ಕೆ ಸಂಪೂರ್ಣವಾಗಿ ಶ್ರಮವಹಿಸಿ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನಮ್ಮ ನಗರಸಭೆ ಸದಸ್ಯಗಳು ಇರೋದು ನಮ್ಮ ಊರಿನ ಮುಖಂಡರುಗಳು ಎಲ್ಲರೂ ಅವ್ರವ್ರದೇ ಆದ ಒಂದು ಬೆನ್ನಿಂದ ನಿಂತ್ಕೊಂಡು ನಾವು ಅದಾವೆ ನೀವು ಮಾಡಿರಿ ಅನ್ನೋ ಒಂದು ಸಹಕಾರವನ್ನು ನೀಡಿದ್ದಾರೆ ಹಾಗಾಗಿ ಇವತ್ತು ಈ ಒಂದು ಭವ್ಯವಾದ ಮಂಟಪ ನಿರ್ಮಾಣ ಆಗೋಕ್ಕೆ ಒಂದು ಭಾಳ ಸಹಕಾರಿಯಾಗೈತಿ ಅದೇ ರೀತಿ ನಮ್ಮ ಇಂದ್ರ ಕುಮಾರ್ ಅವರು ಅವ್ರದ್ದು ಒಂದು ಮನೆ ಬಿಟ್ಟು ಒಂದು ಇಲ್ಲಿಗೆ 1.5-2 ತಿಂಗಳಾಯ್ತು ಆ 1.5-2 ತಿಂಗಳು ತಮ್ಮ ಎಲ್ಲ ಕಲಾವಿದರನ್ನು ಕಟ್ಕೊಂಡು ರಾತ್ರಿ ಹಗಲು ಅನ್ನದೆ ಮಳೆ ಅನ್ನದೆ ಬಿಸಿಲು ಅಂದ ಇವತ್ತು ಈ ಮಂಟಪ ನಿರ್ಮಾಣ ಮಾಡೋಕ್ಕೆ ದುಡ್ಡು ಯಾರಾದರೂ ಕೊಡ್ತಾರೆ ದುಡ್ಡು ಕೊಡೋದು ಮುಖ್ಯ ಅಲ್ಲ ಆ ದುಡ್ಡಿಗೆ ಕಿಂತಲೂ ಜನರಿಗೆ ಸಾರ್ವಜನಿಕರಿಗೆ ಹಾಗೂ ಬಂದಂಥ ಏನು ನಿರೀಕ್ಷಕರು ಬಂದಿರ್ತಾರೆ ಅವರಿಗೆ ಮನಮುಕ್ತ ಹಾಗೆ ಸಮಗ್ರ ಮಾಹಿತಿಯೊಂದಿಗೆ ಈ ಕಲಾಕೃತಿಯನ್ನು ನಿರ್ಮಾಣ ಮಾಡೋದು ತೋರಿಸೋದೈತಲ್ಲ ಅದು ಒಂದು ಕಲೆ ಎಲ್ಲರಿಗೂ ಬರೋದಿಲ್ಲ ಹಾಗಾಗಿ ಅವರು ಆ ಕಲೆಯನ್ನು ನಮಗೆ ಸುಮಾರು 6-7 ವರ್ಷದಿಂದ ನಮ್ಮ ಒಂದು ಸಂಸ್ಥೆಗೆ ದಾರಿ ಹಿಡಿದಿದ್ದಾರೆ ಅವ್ರಿಗೂ ಕೂಡ ತಮ್ಮ ಮೂಲಕ ನಾನು ಒಂದು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅಂತಂದು ಹೇಳ್ತಾ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರು 20 ನಂತರ ಬಂದು ಈ ಗಣೇಶನ ಒಂದು ನೋಡೋಕ್ಕೆ ಬರಬೇಕು ಅಷ್ಟರೊಳಗೆ ಬಂದು ವಾಪಸ್ ಹೋಗೋದು ಬೇಡ ಅಂತಂದೇಳಿ ತಮ್ಮ ಮೂಲಕ ಹೇಳ್ತೀನಿ ನಂತರ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ ಆ ಕಾರ್ಯಕ್ರಮಗಳನ್ನು ತಮ್ಮ ಮೂಲಕನ ಮತ್ತು ಸಾರ್ವಜನಿಕರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಸರಿ ನಿಯಮಗಳ ಪ್ರಕಾರ ಯಾವ್ಯಾವ ಇಲಾಖೆಯಿಂದ ಏನೇನು ಪರ್ಮಿಷನ್ ತಗೋಬೇಕು ಎಲ್ಲ ಆಲ್ರೆಡಿ ತಗೊಳಕ್ಕಾಗ್ತೀವಿ ತಗೊಂಡಾಗಿದೆ ಸರ್ಕಾರದ ಸುತ್ತೋಲೆ ಪ್ರಕಾರ POP ಬಳಸಬಾರ್ದು ಅದನ್ನು ಬಳಸಕ್ಕಾಗ್ತಿಲ್ಲ ಸರ್ಕಾರದ ಸುತ್ತೋಲೆ ಪ್ರಕಾರ ಗಣೇಶನ ಆಚರಣೆಗಳನ್ನು ಇದು ಧಾರ್ಮಿಕ ಆಚರಣೆ ಇದಕ್ಕೆ ಸರ್ಕಾರ ಸುತ್ತೋಲೆ ಅನ್ವಯಿಸೋದಿಲ್ಲ ಯಾಕಂದರೆ ಇದು ಧಾರ್ಮಿಕ ಆಚರಣೆ ಈ ಧಾರ್ಮಿಕ ಆಚರಣೆ ಸುತ್ತೋಲೆ ಅನ್ವಯಿಸೋದಿಲ್ಲ ಅಂತಂದೇಳಿ ನಾವು ನಮ್ಮ ವ್ಯಾಪ್ತಿ ಮೀರಿ ನಾವು ಹೋಗೋದೂ ಅಲ್ಲ ಯಾಕಂದ್ರೆ
ಸರ್ಕಾರ ಇರೋದು ಸಾರ್ವಜನಿಕರ ಸಲುವಾಗಿ ಸಾರ್ವಜನಿಕರು ಸರ್ಕಾರದ ಅಡಿಯಲ್ಲಿ ಹೋಗಬೇಕಾದ್ರಿಂದ ಸರ್ಕಾರ ಆದೇಶದ ಪ್ರಕಾರ ಏನೇ ಸೂಚನೆ ತಗೋಬೇಕು ಅದೆಲ್ಲ ಈಗಾಗಲೇ ತಗೊಂಡಿದ್ದೀವಿ ತಗಂತಾನೆ ಹೋಗ್ತದೆ ಇನ್ನು ಮುಂದೆ ಬೇರೆ ಬೇರೆ ಏನು ಮಾರ್ಗಸೂಚಿಗಳು ಬದಲಾವಣೆ ಮಾಡ್ತಾರೋ ಅದರ ಪ್ರಕಾರನೇ ಹೋಗ್ತಾ ಇದ್ದೀವಿ ಇನ್ನು ಡಿಜೆ ವಿಚಾರ ಬಂದಾಗ ಸರ್ಕಾರ ಯಾವ ಸರ್ಕಾರ ಬರಲಿ ಯಾವ ಅಧಿಕಾರಿಗಳು ಬರಲಿ ಅವ್ರಿಗೂ ನಮಗೂ ಕೆಲವೊಂದು ಆ ವಿಚಾರದಾಗ ತಗಾದೆಗಳು ಇದ್ದದ್ದ ನಾವು ಹಚ್ತೀವಿ ಅವ್ರು ಬೇಡ ಹಚ್ಚ ಮಾಡಿರಿ ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತಂದರೆ ಅದು ಎಲ್ಲರಿಗೂ ಸಮನಾಗಿ ಸಮಾನವಾಗಿ ಆ ಆದೇಶದ ಪಾಲನೆ ಆದಲ್ಲಿ ಅದು ಸ್ವಾಭಾವಿಕವಾಗಿ ಅದನ್ನು ಅವಾಯ್ಡ್ ಮಾಡೋದ್ರಲ್ಲಿ ಏನು ಇದು ಇರಲ್ಲ ಅದು ಎಲ್ಲರಿಗೂ ಸಮನಾಗಿ ಅದು ಆ ಒಂದು ಸುತ್ತೋಲೆ ಈ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಏನು ನೀವು ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳ್ತೈತಿ ಯಾವುದೇ ಒಂದು ಧ್ವನಿವರ್ಧಕ ಬಳಸ್ಬೇಕಂದ್ರೆ ಪರವಾನಿಗೆ ಇಲ್ಲದ ಬಳಸಬಾರ್ದು ಅಂತಂದು ಪರವಾನಿಗೆ ಇಲ್ಲದ ಅನಧಿಕೃತವಾಗಿ ಎಷ್ಟು ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಅದಕ್ಕಿಂತನೂ ಹೆಚ್ಚಾಗಿ ಕೇಳ್ತಾ ಇದ್ದೀವಿ ಹಾಗಾಗಿ ಸರ್ಕಾರ ಸುತ್ತಲೇ ಎಲ್ಲರೂ ಯಾವ ರೀತಿ ಪಾಲನೆ ಮಾಡ್ತಾರೋ ಆ ರೀತಿ ನಾವು ಪಾಲನೆ ಮಾಡ್ತೀವಿ ಅದರಲ್ಲಿ ಏನು ಸಂಶಯ ಇಲ್ಲ ಡಿ ಜೆ ಗಿಜೆ ಅವೆಲ್ಲ ಪ್ರತಿ ವರ್ಷನೂ ನಾವು ಯಾವ ರೀತಿ ಹಬ್ಬನ ವೈಭೋಗದಿಂದ ಅದ್ದೂರಿಯಿಂದ ಯಾವ ಮಾರ್ಗಗಳಲ್ಲಿ ಹಬ್ಬ ಮಾಡಿದ್ದೀವಿ ಅದೇ ರೀತಿಯಿಂದ ಮಾಡ್ತೀವಿ ಅದ್ರಾಗೇನು ಪ್ರಶ್ನೆಯೇ ಇಲ್ಲ ಅದಕ್ಕೆ ಸಾರ್ವಜನಿಕರು ಸಹಕರಿಸ್ಬೇಕು ಆಮೇಲೆ ಅಧಿಕಾರಿಗಳನ್ನು ಸಹಕರಿಸ್ತಾರೆ ನಾವು ಅವ್ರಿಗೆ ಸಹಕರಿಸ್ತೀವಿ ಸರ್ಕಾರನ ನಮಗೆ ಸಹಕರಿಸ್ಬೇಕು ನಾವು ಅವ್ರಿಗೆ ಸಹಕರಿಸ್ತೀವಿ ಇದ್ರಾಗ ಎರಡು ಮಾತಲ್ಲ ಇನ್ನು ಪ್ರವೇಶ ಶುಲ್ಕ ಅಂತಂದು ತಾವು ಕೇಳಿದ್ರೆ ಪ್ರವೇಶ ಶುಲ್ಕ ಪ್ರತಿ ವರ್ಷನೂ ನೀವು ಕೇಳ್ತಾ ಇದ್ದೀರಿ ಅದನ್ನು ನಾವು ಅದ ರೀತಿಯಿಂದ ಹೇಳಕತ್ತೀವಿ ಅದ್ರಾಗೇನು ನೀವು ಕೇಳೋದು ಹೊಸದಲ್ಲ ನಾವು ಹೇಳೋದು ಹೊಸದಲ್ಲ ಪ್ರತಿ ವರ್ಷನೂ 20 ರೂಪಾಯಿ ಪ್ರವೇಶ ಶುಲ್ಕ ನಾವು ನಿಗದಿ ಮಾಡಿದ್ವಿ ಅದೇ ರೀತಿ ಈ ವರ್ಷನೂ ಅದು ಉಚಿತವಾಗಿ ತೋರಿಸೋದ್ರಿಂದ ಅದ್ರಾಗೇನು ಸ್ವಾದ ಇರೋದಿಲ್ಲ ಅನ್ನೋದಕ್ಕಿಂತ ಉಚಿತವಾಗಿ ಕೊಟ್ಟದ್ದನ್ನು ಯಾರೂ ಸ್ವೀಕರಿಸೋ ಮನೋಭಾವ ಇರೋದಿಲ್ಲ ಅದನ್ನು ಒಂದು ಕೊಟ್ಟು ನೋಡಿದಾಗ ಅದರದ್ದೇ ಆದ ಇದಿರ್ತೈತಿ ಆಮೇಲೆ ಶಾಲಾ ಮಕ್ಕಳು ವಿಶೇಷವಾಗಿ ನಮ್ಮ ಇದನ್ನೆಲ್ಲ ಇಷ್ಟು ಡೀಪಾಗಿ ಇದನ್ನು ಹೋಗಿ ರಿಸರ್ಚ್ ಮಾಡೋದ್ರ ಜೊತೆಗೆ ಅದನ್ನು ಇತಿಹಾಸವನ್ನು ಹೆಕ್ಕಿ ತೆಗೆದು ಸಂಬಂಧಪಟ್ಟ ಇತಿಹಾಸಕಾರರಿಂದ ಆ ದಾಖಲೆಗಳನ್ನು ತರಿಸಿ ಇವತ್ತು ನಾವು ಇದನ್ನು ನಿರ್ಮಾಣ ಮಾಡಕತ್ತಿರೋದು ನಮ್ಮ ಮುಂದಿನ ಪೀಳಿಗೆಗೆ ಇದು ಹೋಗಲಿ ಅಂತಂದು ಆ ಮುಂದಿನ ಪೀಳಿಗೆಗೆ ಎಲ್ಲಾಗ ಉಳಿಬೇಕು ಅಂತಂದು ತಿಳ್ಕೊಂಡು ನಾವು ಇದನ್ನೆಲ್ಲ ಮಾಡ್ತಿದ್ದೀವಿ ಹಾಗಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಅವ್ರಿಗೊಂದು ಸಮಯ ನಿಗದಿ ಮಾಡ್ತವೆ ಬೆಳಗ್ಗೆ 10 ರಿಂದ ಸಾಯಂಕಾಲ 6 ಮಟ ಅವರಿಗೆ ಯಾವ ಸಮಯ ಅವರಿಗೆ ಬಿಡುವಿನ ಸಮಯ ಸಿಗ್ತದೆ ಆ ಬಿಡುವಿನ ಸಮಯದಲ್ಲಿ ಅವರ ವಿದ್ಯಾರ್ಥಿಗಳನ್ನು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಡಿಗ್ರಿವರೆಗೂ ಅವರು ಶಾಲಾ ಆಡಳಿತ ಮಂಡಳಿಯವರು ಕರ್ಕೊಂಬಂದು ಉಚಿತವಾಗಿ ತೋರಿಸ್ಕೊಂಡು ಹೋಗ್ಬೋದು ಅದು ಮಾತ್ರ ಸಂಪೂರ್ಣವಾಗಿ ನಾವು ಅದಕ್ಕೆ ನಾವೇ ಬೇಕಾದ್ರೆ ಹೋಗಿ ಕರ್ಕೊಂಬಂದ್ರೆ ಕರ್ಕೊಂಬರೋ ಅಂತ ನಮ್ಮ ಮನಸ್ಸಿದೆ ಯಾಕಂದರೆ ನಮಗೆ ಮುಂದಿನ ಪೀಳಿಗೆಗೆ ಈ ಇತಿಹಾಸವನ್ನು ತಿಳಿಸೋದು ನಮ್ಮ ಮುಖ್ಯ ಧ್ಯೇಯ ಯಾಕಂದರೆ ನಾವೆಲ್ಲ ಇವತ್ತು ಇನ್ನು ಎಷ್ಟು ವರ್ಷ ಬದುಕ್ತವೋ ಬಿಡ್ತವೋ ಆದರೆ ಇತಿಹಾಸನ ಯಾರು ಅಳಸೋಕ್ಕಾಗಲ್ಲ ಆದರೆ ಆ ಇತಿಹಾಸನ ಶಾಶ್ವತವಾಗಿ ಇಡೋದು ಮುಖ್ಯ ಆ ಇಡಬೇಕಾದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಇತಿಹಾಸ ತಿಳಿಸ್ಕೊಟ್ರೆ ಅವ್ರು ತಮ್ಮ ಮುಂದಿನ ಪೀಳಿಗೆಗೆ ತೋರ್ಪಡ್ಸೋಕೆ ಅವು ಸಿಗ್ತದೆ ಯಾಕಂದರೆ ಇವೆಲ್ಲ ಟೆಕ್ಸ್ಟ್ ಬುಕ್ಗಳಲ್ಲಿ ನಾವು ಓದೋಕೆ ಸಾಧ್ಯನಲ್ಲ ಇವತ್ತು ನಾವೆಲ್ಲ ನೋಡ್ತಿರ್ಬೋದು ಪಾಶ್ಚಿಮಾತ್ಯ ದೇಶಗಳನ್ನ ವೈಭವೀಕರಿಸಿ ಪಾಶ್ಚಿಮಾತ್ಯ ದೇಶಗಳ ಸಂಸ್ಕೃತಿಗಳನ್ನು ನಾವು ಅಳವಡಿಸ್ಕೊಂಡು ಅದೇ ಅವು ಲ್ಯಾಂಗ್ವೇಜ್ ಸತಿಗೆ ಈಗ ನಾವು ಇಂಗ್ಲೀಷ್ ಮಾತಾಡಿದ್ರೆ ಎಲ್ಲ ಒಂದು ದೊಡ್ಡ ಪಂಡಿತರು ಅನ್ನೋ ಲೆಕ್ಕಕ್ಕೆ ಇವತ್ತು ನಾವು ಬಿಂಬಿತರಾಗಿವೆ ಅಂದರೆ ಅಷ್ಟು ಕನ್ವರ್ಟ್ ಆಗಿಬಿಟ್ಟಿದೆ ಆಮೇಲೆ ಅದರದೇ ಆದ ಒಂದು ಪಾಶ್ಚಿಮಾತ್ಯದ್ದು ಏನಾರ ಒಂದು ಇನ್ಸಿಡೆಂಟ್ ನಡೆದಂದ್ರೆ ನಮ್ಮ ದೇಶದಲ್ಲಿ ನಡೆದದ್ದನ್ನು ಹೋಗೋದಲ್ಲ ನಾವು ಬೇರೆ ದೇಶದಲ್ಲಿ ನಡೆದದ್ದನ್ನು ಹೋಗ್ತೀವಿ ಹಾಗಾಗಿ ಅದನ್ನು ಹೋಗಲಾಡಿಸ್ಬೇಕು ನಮ್ಮ ಭಾರತೀಯ ಸಂಸ್ಕೃತಿ ಯಾರಿಗೂ ಕಮ್ಮಿ ಇಲ್ಲ ಇವತ್ತು ಇಡೀ ಜಗತ್ತಿಗೆ ವಿಜ್ಞಾನವನ್ನು ಹೇಳಿಕೊಟ್ಟದ್ದು ನಮ್ಮ ಭಾರತೀಯ ಸಂಸ್ಕೃತಿ ಭಾರತೀಯ ವಿಜ್ಞಾನಿಗಳು ಹಾಗಾಗಿ ಇದನ್ನು ತೋರಿಸ್ಪಡಿಸೋದು ನಮ್ಮ ಮೂಲ ಧ್ಯೇಯ ನಮ್ಮ ಸಂಘದ್ದು ಹಾಗಾಗಿ ಅದರಲ್ಲಿ ಏನು ಪ್ರಶ್ನೆ ಇರಲ್ಲ ನಾವು ಎಲ್ಲ ರೀತಿಯಿಂದನೂ ಸರ್ಕಾರಕ್ಕೂ ಸಹಕಾರ ಮಾಡ್ತೇವೆ ಸರ್ಕಾರನ ನಮಗೆ ಸಹಕಾರ ಮಾಡ್ಕೊಂತ ಹೋಗ್ಬೇಕು ಸಾರ್ವಜನಿಕರಿಗೆ ಏನು ಅನಾನುಕೂಲತೆ ಆಗದಂಗೆ ಅವರಿಗೆ ತೊಂದರೆ ಆಗದಂಗೆ ಗಣೇಶ ವಿಸರ್ಜನೆ ಗಣೇಶ ಪ್ರತಿಷ್ಠಾಪನೆಯಿಂದ ಹಿಡಿದು ವಿಸರ್ಜನೆವರೆಗೂ ಅವರ ಒಳಿತಿಗಾಗಿ ನಾವು ಎಲ್ಲ ರೀತಿಯಿಂದನೂ ಸಹಕಾರ ಮಾಡೋಕ್ಕೆ ನಾವು ಸಿದ್ಧವಾದ ಗಣಪತಿ ಅಂದರೆ ಭಾರಿ ಇಷ್ಟ ಮಾಡಬೇಕು ನಾವು ಪ್ರತಿ ವರ್ಷ ಸುಮಾರೊಂದು
ಇಪ್ಪತ್ತೈದು ವರ್ಷನೇ ಗಣಪತಿ ಮಾಡ್ತೀನಿ. ಅದಕ್ಕೆ ನನ್ನ ಮನಸ್ಸಲ್ಲಿ ಇದ್ದಿದ್ದು ದೊಡ್ಡ ಗಣಪತಿ ಮಾಡ್ಬೇಕು, ದೊಡ್ಡ ಗಣಪತಿ ಕಾರ್ಯ ಹೊರತುವಾಗಿ ಕಣ ನನಗೆ ಸಿಕ್ಕಿ ನನಗೆ ಈ ಥರ ಎಲ್ಲ ಚಾನ್ಸ್ ಕೊಟ್ಟರು. ಎಂಥ ಎಂಥದ್ದು ಎಂಥ ಕೆಲಸನೇ ಇದ್ದರೂ ಬಿಟ್ಟು ನಾನು ಬಂದು ನಾನು ಮಾಡೋ ನನಗೆ ಮನಸ್ಥಿತಿ ಇದೆ. ಪ್ರತಿ ಈ ವರ್ಷ ಅಂತಾರೆ, ಪ್ರತಿ ವರ್ಷನೇ ಬಂದು ಥ್ಯಾಂಕ್ ಯು ಸರ್. ಸಂಸ್ಥೆಯಿಂದ ಹದಿನೈದನೇ ವರ್ಷದ ಈ ಗಣೇಶೋತ್ಸವದಲ್ಲಿ ಪ್ರಭು ಶ್ರೀರಾಮರ ಭವ್ಯವಾದ ಮಂದಿರ ಒಂದು ಮಾಡಿದ್ದಾರೆ. ಅಲ್ಲಿಗೆ ಹೋಗಿ ಅದೇ ಯಾವ ರೀತಿ ಅದೇ ಅಯೋಧ್ಯದಲ್ಲಿ ನಿರ್ಮಾಣ ಆಗ್ತದೋ ಅದೇ ಅದರ ಜೆರಾಕ್ಸ್ ಸಣ್ಣ ಪ್ರಮಾಣದಲ್ಲಿ ಮಾಡ್ತಾಯಿದ್ದಾರೆ. ಅಲ್ಲಿ ಹೋಗೋದನ್ನು ನೋಡೋದಂತೂ ತುಂಬ ಕಷ್ಟದ ಕೆಲಸ. ಹಾಗಾಗಿ ಎಲ್ಲ ಸಾರ್ವಜನಿಕರಿಗೆ ವಿನಂತಿಸಿದಂದರೆ ಇಲ್ಲಿ ಬಂದು ನೋಡಿ ಕಣ್ ತುಂಬಿಸಂತ ನನ್ನ ಒಂದು ಬೇಡಿಕೆ. ಮಸಲಾನ್ ಸೇವಾ ಸಂಸ್ಥೆಗೆ ಹಾಗೂ ಪದಾಧಿಕಾರಿಗಳಿಗೂ ಅನಿಸುತ್ತ ಈಗೇನಪ್ಪ ಅಂದ್ರೆ ಈ ಬೇರೆ ನಮ್ಮ ಕರ್ನಾಟಕ ರಾಜ್ಯದ ಬೇರೆ ರಾಜ್ಯದಲ್ಲಿ ಇದ್ರಪ್ಪ ಅಂದ್ರೆ ಇಲ್ಲಿ ಜನ ಹೋಗೋಕ್ಕಾಗಲ್ಲ, ಸ್ಕೂಲ್ ಮಕ್ಕಳಿಗಾಯ್ತು ಮತ್ತು ಈಗ ಹಳ್ಳಿ ಜನಕ್ಕಾಯ್ತು ಅಂದ್ರೆ ಅಯೋಧ್ಯೆ ನೋಡೋಕ್ಕಾಗಲ್ಲ, ರಾಮ ದರ್ಶನ ಕಾಣೋಕ್ಕಾಗಲ್ಲ. ಈಗ ಇಲ್ಲಿ ವಂದೇ ಮಾತರಂ ಸೇವಾ ಸಂಘದ ವತಿಯಿಂದ ಮತ್ತು ರಾಣೆಬೆನ್ನೂರು ರಾಜ ಆಗ ಗಣಪತಿ ವತಿಯಿಂದ ಇವತ್ತು ಈ ರಾಮ ಮಂದಿರವನ್ನು ಮಾಡಿದ್ದಾರೆ. ಎಳೆ ಎಳೆಯಾಗಿ ಪ್ರತಿಯೊಂದು ರಾಮ ಹೆಂಗೆ ಜನನ ಆಯಿತು ಏನಿಲ್ಲ, ರಾಮನ ಅರಮನೆ ಹೆಂಗಿತ್ತು ಏನಾಯ್ತು ಅಂತಂದು ಪ್ರತಿಯೊಂದು ಎಲ್ಲರೂ ಎಳೆಯಾಗಿ ಬರೆದು ಯಾವ ಇಶ್ವಿಗೆ ಏನೇನಾಗಿದೆ ಅಂತಂದು ಪ್ರತಿಯೊಂದೂ ಬರೋದೆಲ್ಲ ಬೋರ್ಡಲ್ಲಿ ಹಾಕಿದ್ದಾರೆ. ಅದು ಮಕ್ಕಳಿಗೆ ನೋಡೋಕೆ ಎಲ್ಲದೂ ತಿಳ್ಕೊಳಕ್ಕೆ ಭಾಳ ಅನುಕೂಲ ಆಗ್ತದೆ. ಯಾಕಂದ್ರಪ್ಪ ಅಂದರೆ ಈಗ ಬರ್ತಾರೆ ರಾಮನ ದರ್ಶನ ತಗೊಂಡು ಮಾಡಿದ್ರಪ್ಪ ರಾಮನ ದರ್ಶನ ತಗೊಂಡು ಕೈ ಮುಗಿದು ಹೋಗ್ತಾರೆ ಗಣಪತಿಗೆ. ಇದು ಆ ಥರ ಆಗಿಲ್ಲ, ಎಲ್ಲದು ಪ್ರತಿಯೊಂದು ಯಾವ ವಿಷಯಕ್ಕೆ ಏನೇನಾಗೈತೆ ಅಂತಂದು ಮಕ್ಕಳ ತಲೆಗೆ ತಲೆಯೊಳಗೆ ತುಂಬ ಅಂಥ ಶಕ್ತಿಯನ್ನು ಪ್ರಕಾಶ್ ಬುಡಿಕಟ್ಟಿಯವರು ಮಾಡಿದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಇಂಥ ಹಾದು ಹೋದ ಘಟನೆಗಳನ್ನು ಮತ್ತು ಮರುಳಿಸಿ ಜನದ ನೆನಪಿಗೆ ತರುವಂಥ ಕೆಲಸ ಮಾಡಲಿ ಅಂತಂದು ತಮ್ಮಲ್ಲಿ ಹೇಳ್ತಾರೆ. ಈ ಗಣೇಶೋತ್ಸವದ ಶುಭಾಶಯಗಳೊಂದಿಗೆ ಆರಂಭ ಮಾಡ್ತೀವಿ. ನೀವೆಲ್ಲ ನೋಡಿದ ರೀತಿಯಾಗಿ ಅಯೋಧ್ಯೆ ಅನ್ನೋದು ಕೇವಲ ಹೆಸರಲ್ಲ, ಅದೊಂದು ದೈವ ಮಾನವನ ಭಾರತದ ಪ್ರತಿಷ್ಠೆಯನ್ನು ಎತ್ತಿಡಿದಂತಹ ಪುಣ್ಯಭೂಮಿಯಾಗಿದೆ. ಅದನ್ನು ಇಡೀ ಭಾರತದೊಳಗೆ ನಾವು ಏನಾದರೂ ಕೇಳಿದರೆ ಅಯೋಧ್ಯೆ ಅಂತಂದು ಹೇಳ್ತೇವೆ. ಆದರೆ ಅಯೋಧ್ಯೆಗೆ ಹೋಗದೇ ಇರತಕ್ಕಂಥ ಹಲವಾರು ಜನರು ಯಾರಾದರೂ ಇದ್ದರೆ ನೀವು ಅಯೋಧ್ಯೆ ನೋಡಬೇಕಂದ್ರೆ ಅಲ್ಲೇ ಹೋಗಬೇಕಾಗಿಲ್ಲ, ಇಲ್ಲಿ ಬಂದರೆ ಸಾಕು, ಅಯೋಧ್ಯೆ ನಿಮಗೆ ಕಾಣ್ತದೆ. ಯಾಕಂದರೆ ಇವತ್ತು ನಾವೆಲ್ಲ ಕೂಡ ಸನಾತನ ಧರ್ಮದಲ್ಲಿ ಶತಶತಮಾನಗಳಿಂದ ನಾವೆಲ್ಲ ನೋಡಿದ್ರೂ ಗೊತ್ತಾಗುತ್ತೆ, ನಮ್ಮಲ್ಲೇ ನಡೆದಂತಹ ಘಟನೆಗಳನ್ನು ತಿರುಚಿ ಗೊತ್ತಿರದೋ ರೀತಿಯಾಗಿ ಅದು ಸತ್ಯವನ್ನು ಮುಚ್ಚಿಟ್ಟು ಈ ರೀತಿಯಾಗಿ ಇಡೀ ನಮ್ಮ ಧರ್ಮವನ್ನು ಕಡೆಗಣಿಸಿದ್ರು. ಆದರೆ ಏನೋ ಯೋಗ ಇವತ್ತು ಎಲ್ಲ ರೀತಿ ಕೂಡಿ ಬಂದು ನಮ್ಮ ಇತಿಹಾಸ ಮರುಕಳಿಸ್ತಾ ಇದೆ. ಆ ಇತಿಹಾಸವನ್ನು ತೋರಿಸ್ಲಿಕ್ಕೆ ಕೇವಲ ಬಾಯಿ ಅಂತ ಹೇಳಿದ್ರೆ ಗೊತ್ತಾಗಂಗಿಲ್ಲ. ಈ ರೀತಿಯಾದಂತಹ ಕಾನ್ಸೆಪ್ಟ್ಗಳನ್ನು ಹಿಡ್ಕೊಂಡಾಗ ಇಡೀ ನಮ್ಮ ಸಮಾಜ ಈಗ ನೀವು ನೋಡ್ತಾ ಇರ್ಬೋದು, ಈ ಸಟ್ಟನ್ನು ಇಡೀ ರಾಷ್ಟ್ರದ ಯಾವ ಮೂಲೆಯಲ್ಲೂ ಕೂಡ ಈ ರೀತಿಯಾದಂಥ ಸಟ್ಟು ಹಾಕಿ ಅಯೋಧ್ಯೆಯನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಬಟ್ ನಮ್ಮ ಊರಲ್ಲಿ ಆಗ್ತಾ ಇರೋದು, ಅದು ನಮ್ಮ ಸಹೋದರ ಮಾಡ್ತಾ ಇರೋದು ತುಂಬ ಹೆಮ್ಮೆ ಆಗ್ತಾ ಇದೆ. ಇದನ್ನು ಕೇವಲ ರಾಣೆಬೆನ್ನೂರು ಜನ ಅಲ್ಲ, ಹಾವೇರಿ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದ ಪ್ರತಿಯೊಂದು ಮೂಲೆಯಂತರರು ಕೂಡ ಬಂದು ಈ ಒಂದು ಪವಿತ್ರವಾದಂತಹ ಭೂಮಿಯನ್ನು ಪವಿತ್ರವಾದಂತಹ ಮಂದಿರವನ್ನು ತಾವು ಕೂಡ ನೋಡ್ಕೊಂಡು ಹೋಗಬೇಕಂದು ವಿನಂತಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಹಕಾರ ಮತ್ತು ಸಹಾನುಭೂತಿ ಈ ಥರ ಧರ್ಮದ ಕಾರ್ಯಕ್ಕೆ ಪ್ರತಿಯೊಬ್ಬರೂ ಕೂಡ ನಾವು ಯಾವಾಗಲೂ ಅವ್ರ ಜೊತೆಗಿರ್ಬೇಕು, ಜೊತೆಗೆ ನಿಲ್ಬೇಕಂತಂದು ನಿಮಗೆ ಈ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬನ್ನಿ, ನೀವು ಕುಟುಂಬ ಸಮೇತನ ಬನ್ನಿ, ಇತಿಹಾಸವನ್ನು ತಿಳ್ಕೊಳ್ರಿ. ಇತಿಹಾಸನ ತಿಳ್ಕೊಂಡು ನಿಮ್ಮ ಗೊತ್ತಿರೋರಿಗೂ ಕೂಡ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಹೇಳಿ ನನ್ನ ಮಾತು ವಿರಾಮ ಕೊಡ್ತೇನೆ.